ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ತುಂಬ ಇಂಪಾರ್ಟೆಂಟು, ತುಂಬ ಚೆನ್ನಾಗಿರ್ತಕ್ಕಂತಹ ಒಂದು ವ್ಲಾಗ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ನಾನು ನನ್ನ ಮಗ ಒಂದು ದೇವಾಲಯ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನಪ್ಪ ಮಾಡ್ತೀವಿ ಅನ್ನೋದನ್ನು ಫುಲ್ ವಿಡಿಯೋ ನೋಡಿ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ ಪೂರ್ಣ ವಿವರ, ಮತ್ತು ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಮನೆಯಲ್ಲೆಲ್ಲ ಶುದ್ಧವಾಗಿ ಪೂಜೆ ಮಾಡಿ, ನಂತರ ಕಾರ್ಗೆಲ್ಲ ಪೂಜೆ ಮಾಡಿ, ಯಾವುದೇ ಕಾರ್ಯಕ್ಕೆ ಹೋಗಬೇಕಂದ್ರೂ ನಾವು ವಿಘ್ನೇಶ್ವರನ ನೆನೆಸ್ಕೊಂಡು ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರೇ ಮಾಡ್ಕೋಬೇಕು. ಆ ವಿಘ್ನೇಶ್ವರ ನಮಗೆ ವಿಜಯವನ್ನು ತರ್ತಾನೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ನಾವು ಫಾಲೋ ಮಾಡೋಣ. ನೋಡಿ, ನಾನು ನನ್ನ ಮಗ ಇಬ್ಬರು ಕಾರ್ ಹತ್ತಿ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವೆಲ್ಲ ಗೆಸ್ ಮಾಡ್ತೀರಾ ಫ್ರೆಂಡ್ಸ್? ಹೌದು, ನಾವು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೇವೆ. ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು, ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಕೊಂಡು ನಾನು ನನ್ನ ಮಗ ಇಬ್ಬರೇ ಜಾಲಿಯಾಗಿ ಹೊರಟಿದ್ದೀವಿ. ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ಹೊರಟಿದ್ದೀವಿ. ನಾವು ಮೈಸೂರಿನಿಂದ, ನಮ್ಮ ಮನೆಯಿಂದ ಹೊರಟಿದ್ದೀವಿ. ಮೈಸೂರಿನಿಂದ ನಾವು ಮಡಿಕೇರಿ ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲ ಒಂದೊಂದು ಊರನ್ನ ದಾಟಿಕೊಂಡು, ಗ್ರಾಮಗಳನ್ನ ದಾಟಿಕೊಂಡು, ಒಳ್ಳೆಯ ಸುಂದರ ಪ್ರದೇಶಗಳು ಆ ಕಡೆ ಈ ಕಡೆ ತುಂಬ ಚೆನ್ನಾಗಿರ್ತಕ್ಕಂಥ ಊರುಗಳು, ಮತ್ತು ಕಾಡು ತುಂಬ ಚೆನ್ನಾಗಿದೆ. ಇಬ್ರೂ ಎಂಜಾಯ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನಾವು ಏನಕ್ಕಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ, ನಾನು ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ, ಒಂದು ಫಸ್ಟ್ ಮದುವೆ ಮಾಡೋಕ್ಕೆ ಅಂತ ಹುಡುಗಿ ನೋಡಬೇಕು. ಶುರು ಮಾಡೋಕ್ಕೆ ಮುಂಚೆ ನಾವು ದೇವರನ್ನು ಪ್ರೇ ಮಾಡ್ಕೋಬೇಕು. ಜಾತಕ ಆಗಲಿ ಅಥವಾ ಮಗನಿಗೆ ಮಗಳಿಗೆ ಮದುವೆಗೆ ಪ್ರಯತ್ನ ಪಡೋಕ್ಕೆ ಮುಂಚೆ ಆ ದೇವರಲ್ಲಿ ಸಂಕಲ್ಪ ಮಾಡ್ಕೋಬೇಕು, ದೇವರನ್ನು ಪೂಜೆ ಮಾಡಬೇಕು. ಹಾಗಾಗಿ ನಾವು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೇವೆ. ದಾರಿನಲ್ಲಿ ಸ್ವಲ್ಪ ಹಣ್ಣು ಎಲ್ಲ ತಗೊಂಡು ಕಟ್ ಮಾಡಿಕೊಂಡು ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಈ ವ್ಲಾಗ್ ನಿಮಗೆ ಅಸ್ಕರ. ಪ್ರತಿಯೊಂದನ್ನು ನಾನು ಬಿಡದಿರೋಣ, ವಿಡಿಯೋ ಮಾಡಿ ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾಕೆ ಹೋಗಬೇಕು ಅನ್ನೋದು ಎಲ್ಲರದ್ದು ಒಂದು ಪ್ರಶ್ನೆ ಇರಬಹುದು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವು ಒಂದು ಸರ್ಪ ಶಾಂತಿ, ಸರ್ಪ ಸಂಸ್ಕಾರ ಹಾಗೂ ಆಶ್ಲೇಷ ಪೂಜೆ, ಒಂದು ಅರ್ಚನೆ, ಅಭಿಷೇಕ ಈ ಥರದ್ದೆಲ್ಲ ಮಾಡ್ಕೊಂಡು ಬರಬೇಕು ಅನ್ನೋದು ನಮ್ಮ ತೀರ್ಮಾನ ಆಗಿದೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಸರ್ಪದೋಷಗಳು ಕಾಡೇ ಕಾಡುತ್ತೆ. ಈಗಿನ ಕಾಲದಲ್ಲಂತೂ ಸರ್ಪದೋಷಗಳು ತುಂಬ ಇರುತ್ತೆ. ಅದು ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಸೊ ಆ ಪೂಜೆಗೋಸ್ಕರ ನಾವು ಟಿಕೆಟ್ನ ಮುಂಚೆನೇ ಬುಕ್ ಮಾಡಿಸ್ಕೋಬೇಕು. 2-3 ತಿಂಗಳ ಮುಂಚೆನೇ ನಾವು ಡೇಟ್ಸ್ ಹಾಕ್ಸ್ಕೊಂಡು, ನಮಗೆ ಬೇಕಾಗಿರ್ತಕ್ಕಂತಹ ಡೇಟ್ಗಳು, ನಾವು ಯಾರಾದರೂ ಒಳ್ಳೆಯ ನಮ್ಮ ಮನೆ ಅರ್ಚಕರನ್ನ ಕೇಳಿದ್ರೆ ನಮ್ಮ ಜಾತಕ ನೋಡಿಸ್ಬಿಟ್ಟು ಅವರು ಯಾವ ನಮ್ಮ ಜಾತಕಕ್ಕೆ ಸೂಟ್ ಆಗುವಂತಹ ಯಾವ ದಿವಸಗಳಲ್ಲಿ ಮಾಡಿಸ್ಕೋಬೇಕು ಅನ್ನೋದನ್ನು ಡೇಟ್ ಹಾಕ್ಕೊಡ್ತಾರೆ. ನಾವು ಅದನ್ನು ಆನ್ಲೈನಲ್ಲಿ ಮುಂಚೆ ಸೇವೆಗೋಸ್ಕರ ಬುಕ್ ಮಾಡ್ಕೋಬೇಕಾಗತ್ತೆ. ಇದು ತಕ್ಷಣಕ್ಕೆ ಸಿಕ್ಕುವಂತಹ ಸೇವೆ ಅಲ್ಲ. ಸುಮಾರು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ನಾನು. ಗೊತ್ತಿಲ್ಲದೆ ಇದ್ದರೆ ನಾನು ಹೆಚ್ಚಿನ ವಿವರಗಳು ಸಹ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ತುಂಬ ಸುಂದರವಾದ ದೃಶ್ಯಗಳು. ಕಾಡು ಮಧ್ಯದಲ್ಲಿ ಜಲಧಾರೆ ಹರಿತಾ ಇದೆ, ಕುಕ್ಕೆ ಸುಬ್ರಹ್ಮಣ್ಯ ಹೋಗುವಂತಹ ದಾರಿ. ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೆ ಮುಂಚೆನೇ ನಾವು ಅನೇಕ ಊರುಗಳು ಸಿಗ್ತಾ ಇದೆ, ಎಲ್ಲ ಊರುಗಳನ್ನ ಸಂದರ್ಶನ ಮಾಡಿಕೊಂಡು, ನನಗೆ ಸೌತಡ್ಕ ಗಣಪತಿ ನೋಡಬೇಕು ಅಂತ ಆಸೆ ಇತ್ತು, ಅದನ್ನು ಸಹ ನೋಡಿಕೊಂಡು ಹೋಗೋಣ ಅಂತ ನಾವು ಹೊರಟಿದ್ದೇವೆ. ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಂಡು ಈ ನೀರಲ್ಲೆಲ್ಲ ಸ್ವಲ್ಪ ಆಟಾಡಿ ಮೀನ್ಸ್ ಸ್ವಲ್ಪ ಇದು ಈ ನೀರುಗಳು ಎಲ್ಲಿಂದ ಬೆಟ್ಟಗಳ ತುದಿಯಿಂದ ಬರ್ತಾ ಇರುತ್ತೆ. ಈ ನೀರಲ್ಲಿ ಅನೇಕ ಔಷಧಿ ಗುಣಗಳಿರುತ್ತೆ. ಯಾಕೆಂದರೆ
ಅನೇಕ ಬೇರುಗಳಿರಬಹುದು, ಗಿಡ ಮೂಲಿಕೆಗಳಿರ್ಬೋದು, ಗಿಡಗಳು, ಬೆಟ್ಟಗಳು, ಅಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ಶುದ್ಧವಾದಂತಹ ಒಂದು ಮೆಡಿಸನ್ಸ್ನ ತೊಗೊಂಡು ಬಂದಿರುತ್ತೆ. ಈ ಥರ ನೀರು ಬೆಟ್ಟಗಳಲ್ಲಿ ಹರಿಯುವಂಥ ನೀರು ತುಂಬ ಶುದ್ಧವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಈ ನೀರನ್ನ ಸಹ ಕುಡಿದು ಪ್ರೋಕ್ಷಣೆ ಮಾಡಿಕೊಂಡು ನೋಡಿ, ನಾವು ಇವಾಗ ಧರ್ಮಸ್ಥಳ ರೀಚ್ ಆಗಿದ್ದೇವೆ. ಧರ್ಮಸ್ಥಳದಲ್ಲಿ ತುಂಬ ರಶ್ ಇತ್ತು. ನಾವು ಹೋಗೋಷ್ಟೊತ್ತಿಗೆ ಕ್ಲೋಸಿಂಗ್ ಟೈಮ್ ಇತ್ತು, ಮತ್ತೆ 4 ಗಂಟೆವರೆಗೂ ಓಪನ್ ಮಾಡಲ್ಲ ಅಂದರು. ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ನಾವೇನು ಮಾಡಿದ್ವಿ, ಲೇಟ್ ಆಗುತ್ತೆ ಅಂತ 200 ರುಪೀಸ್ ಟಿಕೆಟ್ ತೊಗೊಂಡ್ವಿ, ಬೇಗ ದರ್ಶನ ಆಗುತ್ತೆ ಅಂತ. ಅಲ್ಲಿಗೂ ನೋಡಿ 200 ರುಪೀಸ್ ಟಿಕೆಟಲ್ಲೂ ತುಂಬ ಜನ ಇದ್ದರು ದರ್ಶನ ಮಾಡಿಕೊಂಡು. ಯಾಕಂದರೆ ನಮಗೆ ಸೌತಡ್ಕ ಗಣಪತಿ ನೋಡೋದಿತ್ತು. ಆ ಗಣಪತಿ ಟೈಮಿಂಗ್ಸ್ ಬಂದು 7 ಗಂಟೆ ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಅದು ಕಾಡಲ್ಲಿರ್ತಕ್ಕಂತಹ ಗಣಪತಿ ಆಗಿರೋದ್ರಿಂದ ಕ್ಲೋಸ್ ಮಾಡಿಬಿಡ್ತಾರೆ ಬೇಗ. ಹಾಗಾಗಿ ನಾವು ಬೇಗ ಹೋಗಬೇಕಾಗಿತ್ತು. ಅಲ್ಲಿ 200 ರುಪೀಸ್ ಟಿಕೆಟ್ ತೊಗೊಂಡು ದರ್ಶನ ಪಡ್ಕೊಂಡು ನೆಕ್ಸ್ಟು ನಾವು ತುಂಬ ಇಂಪಾರ್ಟೆಂಟು, ಯಾವ ದೇವಸ್ಥಾನ ಗೊತ್ತಾ ನಿಮಗೆ? ಸದಾಶಿವ ರುದ್ರ ಸೂರ್ಯ ಟೆಂಪಲ್ ಅಂತ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಇಲ್ಲಿ ನಾವು ಏನು ಹರಕೆ ಮಾಡಿಕೊಂಡು ಬಂದರೂ ಸಹ ಅದು ಬೇಗ ನೆರವೇರುತ್ತೆ ಅಲ್ಲಿ. ಅದು ಎಷ್ಟು ವಿಶೇಷ ಅಂತಂದರೆ, ಆ ದೇವಸ್ಥಾನವೇ ತುಂಬ ವಿಶೇಷವಾಗಿದೆ. ಇಲ್ಲಿ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಒಂದು ಹರಕೆಯ ಒಂದು ಪದಾರ್ಥಗಳನ್ನ ಕೊಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ಲು, ಈಗ ನಾನು ಏನಕ್ಕಪ್ಪ ಹೋಗ್ತಾ ಇದ್ದೀನಿ, ನನ್ನ ಮಗನಿಗೆ ಮದುವೆ ಆಗಬೇಕು ಅಂತ ಹೋಗ್ತಾ ಇದ್ದೀನಿ, ಅಲ್ಲಿ ನಾನು ಹರಕೆ ಮಾಡ್ಕೊಂಡು ಬರ್ತೀನಿ, ನನ್ನ ಮಗನಿಗೆ ಒಳ್ಳೆಯ ಸುಂದರ ಮತ್ತು ಅವನಿಗೆ ಜೊತೆಯಾಗಿ ಸಹ ಬಾಳ್ವೆ ಮಾಡ್ತಕ್ಕಂತಹ ಒಂದು ಒಳ್ಳೆಯ ಹುಡುಗಿ ನನಗೆ ನೋಡ್ಸಪ್ಪ, ಮದುವೆ ಆದರೆ ಬಂದು ನಾನು ಹರಕೆ ತೀರಿಸ್ತೀನಿ ಅಂತ ಹರಕೆ ಮಾಡ್ಕೊಂಡು ಬರ್ತೀನಿ. ಅದು ಹರಕೆ ನೆರವೇರಿದ ಮೇಲೆ ನಾವು ಆ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಂದು ಗಂಡು ಹೆಣ್ಣಿನ ಬೊಂಬೆಗಳನ್ನು ಕೊಡ್ತಾರೆ. ಮಣ್ಣಿನಲ್ಲಿ ಮಾಡಿರ್ತಕ್ಕಂತಹ ಗಂಡು ಹೆಣ್ಣಿನ ಬೊಂಬೆ, ಮತ್ತು ಸ್ವಲ್ಪ ಅಕ್ಕಿ, ಅದಕ್ಕೆ ಬೇಕಾಗಿರೋ ಪೂಜೆ ಸಾಮಾನು ಕೊಡ್ತಾರೆ. ಅಲ್ಲೇ ಪಕ್ಕದಲ್ಲಿ ಅಂಗಡಿ ಇದೆ, ಅದನ್ನು ಸಹ ನಿಮಗೆ ನೋಡಿಸ್ತೀನಿ. ಅದನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಿದ್ಮೇಲೆ ಅಕ್ಕಿನೆಲ್ಲ ಪ್ರಸಾದಕ್ಕೆ ಬಳಸ್ಕೋತಾರೆ. ಆ ಹರಕೆಗೆ ಕೊಟ್ಟಿರ್ತಕ್ಕಂತಹ ಮಣ್ಣಿನ ಒಂದು ಗೊಂಬೆಗಳಿರ್ಬೋದು, ಅದನ್ನು ಒಂದು ವನ ಅಂತ ಹಾಕಿದ್ದಾರೆ, ಹರಕೆಯ ವನ ಅಂತಾರೆ. ಅಲ್ಲಿ ತೊಗೊಂಡೋಗಿ ಹಾಕ್ತಾರೆ. ಅಂದರೆ ಎಲ್ಲರ ಹರಕೆಗಳನ್ನು ಸಹ ಈಡೇರಿಸಿರ್ತಕ್ಕಂತಹ ಒಂದು ಜಾಗ ಅಂತ ಹೇಳ್ಬೋದು. ಸುಮಾರು ವರ್ಷಗಳಿಂದ ನಾನು ಬರ್ತಾ ಇದ್ದೇನೆ, ನನ್ನ ಮಗಳ ಮದುವೆನಲ್ಲಿ ಸಹ ಹರಕೆ ಮಾಡ್ಕೊಂಡು ಬಂದಿದ್ದೆ, ಮತ್ತು ಹರಕೆ ಸಹ ತೀರಿಸಿದ್ದೀನಿ. ತುಂಬ ಅದ್ಭುತವಾದ ದೇವಾಲಯ. ಯಾರು ಧರ್ಮಸ್ಥಳಕ್ಕೆ ಬಂದ್ರೂ ಈ ದೇವಾಲಯನ ಮಿಸ್ ಮಾಡ್ದಿರ ಸಂದರ್ಶಿಸ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ತುಂಬ ಅದ್ಭುತವಾದಂತಹ ಜಾಗ, ಮತ್ತು ನಿಮ್ಮೆಲ್ಲ ಬೇಡಿಕೆಗಳು ಸಹ ಈ ಜಾಗದಲ್ಲಿ ನೆರವೇರುತ್ತೆ. ಹಾಗಾಗಿ ಇದನ್ನು ಸಹ ನಿಮಗೆ ನೋಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಹರಕೆ ಬನ ಅಂತಿದೆ, ಆ ಟೈಮಿಂಗ್ಸ್ ಎಲ್ಲ ಇದೆ. ಅಲ್ಲಿ ಫೋಟೋ ವಿಡಿಯೋ ಏನೂ ತೆಗಿಯೋಂಗಿಲ್ಲ, ಬಟ್ ವನ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಆ ಮಣ್ಣಿನ ಹರಕೆಗಳನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿಟ್ಟಿರ್ತಾರೆ. ಅಲ್ಲಿ ಸಹ ನಾವು ಪ್ರೇ ಮಾಡ್ಕೊಂಡು ಬರಬೇಕು. ಯಾಕಂದರೆ ಸಾವಿರಾರು ಲಕ್ಷಾಂತರ ಜನಗಳ ಬೇಡಿಕೆಗಳನ್ನು ಈಡೇರಿಸಿರ್ತಕ್ಕಂತಹ ಈ ಜಾಗದಲ್ಲಿ ಆ ಹರಕೆಗಳನ್ನೆಲ್ಲ ಇಟ್ಟಿರ್ತಾರೆ. ನಾವು ಅಲ್ಲಿ ಪ್ರೇ ಮಾಡೋದ್ರಿಂದ ಅಲ್ಲಿರ್ತಕ್ಕಂತಹ ಪಾಸಿಟಿವ್ ಎನರ್ಜಿ ನಮಗೆ ಬೇಗ ನಮ್ಮ ಹರಕೆ ನಮ್ಮ ಬೇಡಿಕೆ ತೀರುವಂತೆ ಮಾಡುತ್ತದೆ. ಅದು ತುಂಬ ನನ್ನ ಅನುಭವದಲ್ಲಿ ನನ್ನ ಬೇಡಿಕೆಗಳೆಲ್ಲ ಸಹ ಇಲ್ಲಿ ಈಡೇರಿದೆ. ನಾನು ಸುಮಾರು ಒಂದು 4-5 ಸತಿ ಇಲ್ಲಿ ನಾನು ವಿಸಿಟ್ ಮಾಡಿದ್ದೀನಿ. ಪ್ರತಿ ಸತಿನೂ ನನಗೆ ಒಳ್ಳೆಯ ಅನುಭವ ಆಗಿದೆ, ಒಳ್ಳೆಯ ರಿಸಲ್ಟ್ಸ್ ಬಂದಿದೆ. ನೀವು ಖಂಡಿತ ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ಪುನೀತರಾಗಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿಂದ ಮುಂದಕ್ಕೆ ನಾವು ವಿಡಿಯೋ ತೆಗಿಯೋಂಗಿಲ್ಲ. ಲೆಫ್ಟಲ್ಲಿ ಆ ಒಂದು ಹರಕೆ ಬನ ಇದೆ, ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ಹರಕೆ ಬನ ಇದೆ. ಎಲ್ಲ ಪದಾರ್ಥಗಳನ್ನ ಅಲ್ಲಿ ಹಾಕಿರ್ತಾರೆ. ನೋಡಿ, ಇಲ್ಲಿ ಅರ್ಚನೆ ಮಾಡೋರು 500 ಆಚನೆ ಅರ್ಚನೆ ಮಾಡ್ತಾರೆ, ಅರ್ಚನೆ ಚೀಟಿ ತೊಗೋಬೋದು. ಹಾಗೆ ಮುಂದಕ್ಕೆ ಬಂದರೆ ಅಲ್ಲಿ ನಾನು ವಿಡಿಯೋ ನೋಡಿಸ್ತೀನಿ, ಪಕ್ಕದಲ್ಲಿ ನೀವು ಗಮನಿಸ್ಕೊಳ್ಳಿ, ಯಾಕಂದರೆ ಅದನ್ನು ತೆಗಿಬಾರ್ದು ಅಂತ ಹೇಳಿದ್ರು ಅಂಗಡಿನಲ್ಲಿ. ಹರಕೆ ಬನ್ನ ಹರಕೆದು ಸಾಮಗ್ರಿ ತೊಗೊಳ್ತೀವಲ್ಲ ಅಂದರೆ ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ
ಪದಾರ್ಥಗಳನ್ನು ತಗೊಳ್ಳುವಂತಹ ಜಾಗದಲ್ಲಿ ವಿಡಿಯೋ ಮಾಡಬಾರ್ದು. ಆಮೇಲೆ ಒಂದು ಹರಕೆಗೆ ಕೊಡ್ತಾ ಇರ್ತಾರಲ್ಲ ಜನ, ಅದನ್ನು ಸಹ ವಿಡಿಯೋ ಮಾಡಬಾರ್ದು. ಒಳಗಡೆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಇಲ್ಲಿ ಗಂಡಸರು ಮಾತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರಬೇಕು. ನಾಗಭನ ಅಂತ ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡ್ಬೋದು. ಒಂದು ಅರ್ಧ ಡೇನಲ್ಲಿ ನಿಮ್ಮದೆಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸಾಮಗ್ರಿಗಳನ್ನ ಪೂಜೆ ಅಂದರೆ ನಿಮ್ಮ ಕೋರಿಕೆ ನೆರವೇರಿದ ಮೇಲೆ ಕೊಡ್ತಾರೆ. ನೋಡಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ರೂಪೀಸ್ ಹಾಕಿದ್ದಾರೆ, ಈ ಮಣ್ಣಿನ ಹರಕೆ ಗೊಂಬೆಗಳು ಯಾವ್ಯಾವುದಕ್ಕೆ ಎಷ್ಟು, ಗಂಡು ಹೆಣ್ಣಿಗೆ ಎಷ್ಟು, ಎಲ್ಲ ಪ್ರತಿಯೊಂದೂ. ನಿಮಗೆ ಎಜುಕೇಷನ್ ಬೇಕಾ, ಅಲ್ಲಿ ಬುಕ್ಕು ಸಿಕ್ಕುತ್ತೆ. ನಿಮಗೆ ಕೆಲಸ ಬೇಕಾ, ಕೆಲಸ ಸಿಕ್ಕಿದ ಮೇಲೆ ನೀವು ಒಂದು ಆಫೀಸು ಚೇರು ಕಂಪ್ಯೂಟರು ಆ ಥರದ ಸಿಕ್ಕುತ್ತೆ. ನಿಮಗೆ ಎತ್ತಿನ ಜೋಡಿ ಬೇಕಾ, ರೈತರಿಗಾದರೆ ಎತ್ತುಗಳು ನಿಮಗೆ ಸಾವಕಾಶದಲ್ಲಿ ಅನುಕೂಲ ಆಗುತ್ತೆ. ಎತ್ತು ಕೊಡ್ಬೋದು, ಎತ್ತಿನ ಗಾಡಿ ಕೊಡ್ಬೋದು, ಕಾರು ಟ್ರಾಕ್ಟ್ರು, ನಿಮ್ಮ ಎಲ್ಲ ಬೇಡಿಕೆಗಳಿಗೂ ಸಹ ಅಲ್ಲಿ ಮಣ್ಣಿನ ಪದಾರ್ಥಗಳು ಸಿಕ್ಕುತ್ತೆ. ತುಂಬ ಅದ್ಭುತವಾದಂತಹ ದೇವಾಲಯ. ಅಲ್ಲಿ ನಾನು ಹರಕೆ ಮಾಡಿಕೊಂಡು ನಂತರ ನಾವೀಗ ಒಂದು ಸೌತಡ್ಕ ಗಣಪತಿ ಹತ್ರಕ್ಕೆ ಬಂದಿದ್ದೀವಿ. ಸೌತಡ್ಕ ಗಣಪತಿ ಸಹ ತುಂಬ ವಿಶೇಷವಾಗಿರ್ತಕ್ಕಂತಹ ಗಣಪತಿ ಆಗಿರ್ತಾರೆ. ಇವರು ಬೈಲಲ್ಲೇ ಇರ್ತಾರೆ. ಇದರ ವಿಚಾರ ಹೇಳಬೇಕಂತಂದರೆ, ಹಳೆ ಕಾಲದಲ್ಲಿ ಹಸು ಕುರಿ ಮೇಯಿಸ್ತಕ್ಕಂತಹ ಮಕ್ಕಳಿಗೆ ಈ ಗಣಪತಿ ಗೋಚರ ಆಗುತ್ತೆ. ಅವರು ಅಲ್ಲೇ ಬೆಳೆದಿರ್ತಕ್ಕಂತಹ ಸೌತೆಕಾಯಿಗಳನ್ನ ಗಣಪತಿಗೆ ನೈವೇದ್ಯ ಮಾಡಿ ನಮಸ್ಕಾರ ಮಾಡ್ತಾ ಇರ್ತಾರೆ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗೋದ್ರಿಂದ ಅವರಿಗೆ ತುಂಬ ಒಳ್ಳೆಯದಾಗತ್ತೆ. ಹಾಗಾಗಿ ಜನರ ರೂಢಿಯಿಂದ ಬಾಯಿಯಿಂದ ಬಾಯಿಗೆ ಆಗಿ ತುಂಬ ಜನ ಇಲ್ಲಿ ಬಂದು ಸೌತೆಕಾಯಿಗಳನ್ನೇ ನೈವೇದ್ಯ ಮಾಡಿ ತಮ್ಮ ಬೇಡಿಕೆಗಳನ್ನ ಗಣಪತಿ ಮುಂದೆ ಇಟ್ಟು ಹೋಗ್ತಾ ಇರ್ತಾರೆ. ಹಾಗಾಗಿ ಸೌತೆಕಾಯಿಗಳನ್ನ ನೈವೇದ್ಯಕ್ಕೆ ಸೌತೆಕಾಯಿಗಳಿಂದ ಪೂಜೆ ಮಾಡ್ತಕ್ಕಂತಹ ಈ ಬಯಲು ಗಣೇಶನಿಗೆ ಸೌತಡ್ಕ ಗಣಪತಿ ಅಂತ ಹೆಸರು ಬಂದಿದೆ. ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ಗಂಟೆಗಳನ್ನ ತುಂಬ ಗಂಟೆಗಳನ್ನ ಹರಕೆ ರೂಪದಲ್ಲಿ ಕಟ್ತಾ ಇರ್ತಾರೆ. ತಮ್ಮ ಬೇಡಿಕೆಗಳು ಈಡೇರಿದ ಮೇಲೆ ಗಂಟೆಗಳನ್ನ ಕಟ್ಟೋ ಒಂದು ಸಂಪ್ರದಾಯ ಬಂದಿದೆ. ತುಂಬ ನಾನು ಲಾಸ್ಟ್ ಇಯರ್ ಹೋಗಿ ನೋಡಿದ್ದಕ್ಕೂ ಇವಾಗೂ ಲಕ್ಷಾಂತರ ಗಂಟೆಗಳು ಇಲ್ಲಿ ಕಟ್ಟಿದ್ದಾರೆ. ನೋಡೋಕ್ಕೆ ಅದ್ಭುತವಾಗಿದೆ, ತುಂಬ ಖುಷಿ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 7 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಓಪನ್ನಲ್ಲೇ ಇರುತ್ತೆ ಗಣೇಶ, ಆದರೆ ಮುಂದುಗಡೆ ಈಗ ಸ್ವಲ್ಪ ಗೇಟ್ಗಳೆಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಹೋಗೋಷ್ಟೊತ್ತಿಗೆ ಕ್ಲೋಸಿಂಗ್ ಟೈಮ್ ಆಗಿತ್ತು, ಯಾಕಂದರೆ ನಾವು ಮೈಸೂರಿಂದ ಹೊರಟು ಇವೆಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ಗಣಪತಿ ದರ್ಶನ ಆಗಿದ್ದೆ ನಮಗೆ ಒಂದು ದೊಡ್ಡ ವಿಚಾರವಾಗಿತ್ತು. ತುಂಬ ಚೆನ್ನಾಗಿದೆ. ಎಲ್ಲರೂ ಗಣೇಶನ ದರ್ಶನ ಮಾಡಿಕೊಂಡು ಪುನೀತರಾಗಿ ನೆಕ್ಸ್ಟು ಸುಬ್ರಹ್ಮಣ್ಯಕ್ಕೆ ಹೊರಡೋಣ. ಲಾಂಗ್ ವಿಡಿಯೋ ಆಗಿರೋದ್ರಿಂದ ಸೆಕೆಂಡ್ ಪಾರ್ಟ್ ಸುಬ್ರಹ್ಮಣ್ಯದಲ್ಲಿ ಸಿಕ್ಕೋಣ. ಸರ್ವೇ ಜನ ಸುಖಿನೋ ಭವಂತು.